हेलो एवरीवन, नानु निमा एट जे एंग्री बर्ड इवत नावु सेकेंड पीयूसी नल बरो रोमियो जूलियट इदरदु पूर्ति समरी काळदल नोडकोंत होगण। इदु कर्नाटक स्टेट सिलेबस आगिरुत्ते रि। ಮತ್ತೆ ವಿಡಿಯೋ ಹೊಲಗೆ ಹೋಗಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ। ಆ್ಯಂಡ್ ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು। ಸ್ಟ್ರೇಟ್ ಅವೇ ವಾಗ್ನ ವಿಡಿಯೋ ಹೊಲಗೆ ಹೋಗೋಣ। ಆ್ಯಕ್ಚುಲಿ ರೋಮಿಯೋ ಜೂಲಿಯಟ್ ಅನ್ನೋ ಹೆಸರು ಕೇಳಿದ್ರೇ ಎಲ್ಲರಿಗೂ ಗೊತ್ತಾಗುತ್ತೆ ಇದೊಂಥರ ಲವ್ ಸ್ಟೋರಿ ಅಂತ। ಆ್ಯಕ್ಚುಲಿ ಎಸ್, ಆ್ಯಂಡ್ ಇದನ್ನ ಬಂದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಾರೆ। ಆ್ಯಂಡ್ ವಿಲಿಯಂ ಶೇಕ್ಸ್ಪಿಯರ್ದು ಜಾಸ್ತಿನೇ ಲೈಕ್ ತುಂಬ ಮೆಚ್ಕೊಳ್ಳೋ ಪೊಯೆಟ್ರಿ ಆರ್ ಲೆಸನ್ಸ್ ಎಲ್ಲ ಜಾಸ್ತಿ ಇದೆ। ಆದರೆ ಈ ರೋಮಿಯೋ ಜೂಲಿಯೆಟ್ ಅನ್ನೋದು ಬಂದು ಸ್ವಲ್ಪ ಐಕಾನಿಕ್ ಆಗಿರುತ್ತೆ। ಅವರು ಫೇಮಸ್ ವರ್ಕ್ಸ್ ಅಂತ ನಾವು ಏನೇ ಹೆಸರು ಮಾಡಿದ್ರು ವಿಲಿಯಂ ಶೇಕ್ಸ್ಪಿಯರ್ಸ್ ಸಾರಿ ಶೇಕ್ಸ್ಪಿಯರ್ ಅಂದ್ರೇ ರೋಮಿಯೋ ಜೂಲಿಯೆಟ್ ಅಂತಲೇ ಹೇಳ್ತಿದ್ರು, ಅಷ್ಟು ಫೇಮಸ್ ಆಗಿರುತ್ತೆ। ಮತ್ತು ನಾವು ರೋಮಿಯೋ ಜೂಲಿಯೆಟ್ ಇದು ಪೂರ್ತಿ ಚಾಪ್ಟರ್ ನೋಡ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಅದೇನೋ ದೊಡ್ಡ ಬುಕ್ ಆಗಿರುತ್ತೆ, ಅದನ್ನ ಓದಬೇಕು ಅಂದರೆ ನಾವು ಇಡೀ ವರ್ಷ ಪೂರ್ತಿ ಓದ್ಕೊಂಡೇ ಇರಬೇಕಾಗತ್ತೆ। ಅದರಿಂದ ಒಂದು ಸ್ವಲ್ಪ ಭಾಗಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದರಿಂದ ನಾವಿವಾಗ ಸ್ಟೋರಿ ನೋಡ್ಕೊತ ಹೋಗೋಣ। ಸೊ ಈ ಸ್ಟೋರಿ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂದರೆ ಲೈಕ್ ಬ್ಯಾಕ್ಗ್ರೌಂಡ್ ಅಂದರೆ ಹಿಂದೆ ಇರೋ ಪಿಕ್ಚರ್ ಅಲ್ಲ ರೀ, ಲೈಕ್ ಸ್ಟೋರಿ ಒಳಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಸ್ಟಾರ್ಟಿಂಗೇ ಹೇಳ್ತಾರಲ್ವ ಅದು ಅದೇನಂದರೆ ಲೈಕ್ ಈ ಎರಡು ಫ್ಯಾಮಿಲೀಸ್ ಬಂದು ಲೈಕ್ ರೋಮಿಯೋ ಮತ್ತು ಜೂಲಿಯೆಟ್ ಅವ್ರ ಎರಡು ಫ್ಯಾಮಿಲೀಸ್ ಬಂದು ವೆರೋನಾದಲ್ಲೇ ತುಂಬ ಫೇಮಸ್ ಆಗಿರೋ ಫ್ಯಾಮಿಲಿ ಆಗಿರ್ತಾರೆ। ಅದರಲ್ಲಿ ಒಬ್ಬರು ಫ್ಯಾಮಿಲಿ ಹೆಸರು ಬಂದು ಕ್ಯಾಪಿಲೇಟ್ಸ್, ಮತ್ತು ಇನ್ನೊಂದು ಫ್ಯಾಮಿಲಿ ಹೆಸರು ಬಂದು ಮಾಂಟೆಗ್ಯೂಸ್। ಇವರ ಇಬ್ಬರು ಬಂದು ಒಂದು ಸ್ವಲ್ಪ ಎನಿಮೀಸು ಆಗಿರ್ತಾರೆ, ಯಾಕಂದರೆ ಇವಾಗ ಇಬ್ಬರು ದೊಡ್ಡ ಫ್ಯಾಮಿಲಿ ಅಂದಮೇಲೆ ಅವರಿಬ್ರಿಗೂ ನಾನೇ ದೊಡ್ಡವರು ನೀವೇ ದೊಡ್ಡವರು ಅಂತ ಪಕ್ಕ ಫೈಟ್ಸ್ ಇದ್ದೇ ಇರತ್ತಲ್ವ ಆ ಥರ। ಆದರೂ ಇವ್ರ ಮಧ್ಯೆ ಪ್ರೀತಿ ಅಂತೂ ಉಂಟಾಗತ್ತೆ। ಮತ್ತು ಓಲ್ಡ್ ಲಾರ್ಡ್ ಕ್ಯಾಪಿಲೇಟ್ ಹಾಸ್ಟೆಟ್ ಎ ಗ್ರ್ಯಾಂಡ್ ಸಪ್ಪರ್, ಇದು ಬಂದು ಜೂಲಿಯೆಟ್ ಅವರ ಫ್ಯಾಮಿಲಿ ಆಗಿರತ್ತೆ। ಆ್ಯಂಡ್ ರೋಮಿಯೋ ಬಂದು ಮಾಂಟೆಗ್ಯೂಸ್ ಅನ್ನೋ ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ತಾನೆ। ದ ಗ್ರೇಟ್ ಸಿಟಿ ವೆರೋನಾದಲ್ಲಿ ಒಂದು ಫಂಕ್ಷನ್ ನಡೀತಿರತ್ತೆ, ಅದು ಬಂದು ಜೂಲಿಯೆಟ್ ಅವ್ರ ಫ್ಯಾಮಿಲಿ ಬಂದು ಆರ್ಗನೈಸ್ ಮಾಡಿರ್ತಾರೆ। ಅದರಲ್ಲಿ ಆಬ್ಸೊಲ್ಯೂಟ್ಲಿ ಎನಿಮಿ ಅವ್ರ ಫ್ಯಾಮಿಲಿಗೆ ಪರ್ಮಿಷನ್ ಇರೋದಿಲ್ಲ ಬರೋದಕ್ಕೆ, ಆದರೂ ರೋಮಿಯೋ ಬಂದು ಹೆಂಗೋ ಲೈಕ್ ಹೆಂಗೋ ಗೋಡೆಯೆಲ್ಲ ದಾಟಿ ಬಂದು ಲೈಕ್ ಆ ಪಾರ್ಟಿಯೊಳಗೆ ಬರ್ತಾರೆ। ಅಲ್ಲಿ ಬಂದು ನೋಡಬೇಕಾದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ, ಅವಳ ಥರ ಬ್ಯೂಟಿಫುಲ್ ಗರ್ಲ್ನ ಎಲ್ಲೂ ನೋಡಿರ್ಲಿಲ್ವಂತೆ, ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಗರ್ಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು ಅಂತೆ। ಆ ಡ್ಯಾನ್ಸ್ ಮಾಡ್ತಿರೋರು ನೋಡಿಬಿಟ್ಟು ಅದು ಯಾರೋ ಅಂತ ತಿಳ್ಕೊಳ್ಳೋಣ ಅಂತ ಅಕ್ಕಪಕ್ಕ ಅವ್ರ ಹತ್ರ ಇರೋದ್ರ ಹತ್ರ ಕೇಳಿದ್ರೆ ಅವ್ರು ಬಂದು ಲಾರ್ಡ್ ಕ್ಯಾಪಿಲೇಟ್ ಅವರ ಡಾಟರ್ ಅಂತ ಗೊತ್ತಾಗತ್ತೆ। ಲೈಕ್ ಅವಾಗ ಗೊತ್ತಾಗತ್ತೆ ಅವರು ನಮ್ಮ ಎನಿಮಿ ಅವ್ರ ಫ್ಯಾಮಿಲಿ ಇದ್ದಾರೆ, ಆದರೂ ಅವಳ ಮೇಲೆ ನನಗೆ ಪ್ರೀತಿ ಸ್ಟಾರ್ಟ್ ಆಗ್ಬಿಡ್ತಲ್ವ, ಈ ಲವ್ ಅಟ್ ಫಸ್ಟ್ ಸೈಟ್ ಅಂತೆಲ್ಲ ಹೇಳ್ಕೊತಾರಲ್ವಾ, ಆ ಥರ ಅವ್ರಿಗೆ ನೋಡಿದ ತಕ್ಷಣ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸಿರತ್ತೆ। ಮತ್ತು ಜೂಲಿಯೆಟ್ಗೂ ಸ್ವಲ್ಪ ಅಲ್ಲೇನೋ ಒಂದು ಹುಡುಗ ನೋಡ್ತಿದ್ದಾನೆ ಅಂದಮೇಲೆ ಒಂದು ಸ್ವಲ್ಪ ಯಾಕೆ ಅವನನ್ನು ನೋಡ್ತಿದ್ದಾನೆ, ಮೇ ಬಿ ನನ್ನ ಅವ್ನ ಲೈಕ್ ಅವ್ನು ಇರೋ ಸ್ಟ್ರಕ್ಚರ್ಸ್ ಆರ್ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಇವ್ರಿಗೂ ಏನಾದರೂ ಒಂದು ಸ್ವಲ್ಪ ಕ್ರಶ್ ಏನಾದರೂ ಉಂಟಾಗಿರ್ಬೋದು। ಮತ್ತು ಅವರಿಬ್ರಿಗೂ ಒಬ್ರ ಮೇಲೆ ಇನ್ನೊಬ್ರಿಗೆ ಒಂದು ಸ್ವಲ್ಪ ಫ್ಯಾಷನೇಟ್ ಆಗಿರೋ ಲವ್ ಅಂತೂ ಸ್ಟಾರ್ಟ್ ಆಗಿರುತ್ತೆ। ಈ ದೊಡ್ಡ ಸ್ಟೋರಿ ರೋಮಿಯೋ ಜೂಲಿಯೆಟ್ ಅಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರೋ ಇವಾಗ ಸೆಕೆಂಡ್ ಪಿ ಯುಗೆ ಏನು ನೋಡ್ಕೊಳಕ್ಕೆ ಬಂದಿದ್ದೀವಿ ಅಂದರೆ ಆ್ಯಕ್ಟ್ 1 ಸೀನ್ 5 ಅಂತ। ಲೈಕ್ ಆವಾಗೆಲ್ಲ ಬುಕ್ಸ್ ಬರೆಯೋದು ಯಾಕಂದರೆ ಯಾರಾದರೂ ಒಬ್ಬರು ಪರ್ಫಾರ್ಮ್ ಮಾಡಬೇಕು ಅಂತ, ಬಿಕಾಸ್ ಸ್ಟೋರಿ ಬರೆದಿಟ್ಟು ಅದ್ರ ಮೇಲೆ ಅವ್ರು ಸ್ಟೇಜ್ ಪರ್ಫಾರ್ಮ್ ಮಾಡ್ತಾರೆ। ಇದರಲ್ಲಿ ಇದು ಫಸ್ಟ್ ಆ್ಯಕ್ಷನ್ ಅಲ್ಲಿ ಬಂದು ಇದು ಸೀನ್ 5 ಆಗಿರುತ್ತೆ, ಅದನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ। ರೋಮಿಯೋ ಜೂಲಿಯೆಟ್ ನೋಡಿದ ತಕ್ಷಣ ಅವ್ನಿಗೆ ಏನು ಅನಿಸುತ್ತೆ ಅಂದರೆ ಲೈಕ್ ಆ ಲೈಟ್ ಅನ್ನೋ ಒಂದಿದೆ ಅಲ್ವಾ, ಅದು ಉರಿದ್ರೆ ಮಾತ್ರ ಅಲ್ವಾ ನಮಗೆ ಲೈಟ್ ಅನ್ನೋದು ಸಿಗೋದು। ಲೈಕ್ ಇವಾಗ ನಾವು ಒಂದು ಮ್ಯಾಚ್ ಬಾಕ್ಸ್ನ ಅಂಟಿಸ್ತೀವಿ, ಅದು ಬರ್ನ್ ಆಗಬೇಕಾದ್ರೆ ಮಾತ್ರ ಅಲ್ವಾ ನಮಗೆ ಲೈಟ್ ಕೊಡೋದು। ಸೊ ಇವಳು ಅಷ್ಟು ವೈಟ್ ಇದ್ದಾಳೆ, ಆ ಲೈಟಿಗೆ ಇವಳು ಹೆಂಗೆ ಚೆನ್ನಾಗಿ ಗ್ಲೋ ಮಾಡಬೇಕು, ತುಂಬ ಲೈಟಾಗಿ ತೋರಿಸ್ಬೇಕು, ಲೈಟ್ ಅಂದರೆ ಬ್ರೈಟಾಗಿ ತೋರಿಸ್ಬೇಕು ಅಂತ ಲೈಟಿಗೆ ಇವ್ರು ಹೇಳ್ಕೊಡ್ಬೇಕು, ಲೈಕ್ ಜೂಲಿಯೆಟ್ ಅವ್ರು ಹೇಳ್ಕೊಡ್ಬೇಕು ಅಂತ ರೋಮಿಯೋ ಅವ್ರ ಬಗ್ಗೆ ಹೇಳ್ತಾರೆ। ಮತ್ತು ಈ ದೊಡ್ಡ ಕೈಯಲ್ಲಿರೋ ನಕ್ಷತ್ರನ ಏನೋ ಕಟ್ ಮಾಡಿ ಅವಳು ಜ್ವಲ್ಲಾಗಿ ಮಾಡ್ಕೊಂಡಿದ್ದಾಳೆ, ಅದು ಒಳ್ಳೆ ಇಥೋಪಿಯನ್ಸ್ ಇಯರಲ್ಲಿ ರಿಚ್ ಜ್ವಲ್ಲಾಗಿ ಕಾಣಿಸ್ತಿದೆ। ಲೈಕ್ ಇಥೋಪಿಯನ್ಸ್ ಇಯರ್ ಅಂದರೆ ಅದೊಂಥರ ಸ್ವಲ್ಪ ಟ್ರೈಬಲ್ ಪೀಪಲ್, ಅವರು ಎಷ್ಟು ಲೈಕ್ ಸ್ವಲ್ಪ ಡಾರ್ಕ್ ಇರ್ತಾರೆ ಆ್ಯಂಡ್ ಸ್ವಲ್ಪ ಅವ್ರು ಹಾಕೋ ಜ್ವಲ್ಲರಿನೇ ತುಂಬ ಕಾಂಪ್ಲಿಕೇಶನ್ಸ್ ಆಗಿರತ್ತಲ್ವಾ, ಆ ಥರ ಇಥೋಪಿಯನ್ಸ್ ಇಯರಲ್ಲಿ ಇವಳದೊಂಥರ ರಿಚ್ ಜ್ವಲ್ಲಾಗಿ ಕಾಣಿಸ್ತಿತ್ತು ಅಂತ ಹೇಳ್ತಿದ್ದಾರೆ। ಅಷ್ಟು ಲೈಕ್ ಹೆಂಗೆ ಅಷ್ಟು
ಪ್ಯೂರ್ ಆಗಿದ್ದಾಳೆ ಮತ್ತೆ ಅಷ್ಟು ರಿಚ್ ಆಗಿ ಕಾಣಿಸ್ತಿದ್ದಾಳೆ, ಒಂಥರ ಜ್ವೆಲ್ ತರ ಮಿಂಚ್ಕೊಂತಿದ್ದಾಳೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಇದು ರೋಮಿಯೋ ಬಂದು ಜೂಲಿಯಟ್ ಬಗ್ಗೆ ಹೇಳೋದು. ಇವಳ ಬ್ಯೂಟಿ ಬಂದು ತುಂಬಾನೇ ರಿಚ್, ಬಿಕಾಸ್ ಈ ಅರ್ತ್ ಅಂತೂ ಈ ಬ್ಯೂಟಿನ ಎಷ್ಟು ದಿನದಿಂದ ಇತ್ರ ಲೈಕ್ ಲ್ಯಾಂಡ್ ಮೇಲೆ ನಿಲ್ಲಿಸ್ಕೊಂತಿದೆ. ಈ ಅರ್ತ್ ತುಂಬ ಪುಣ್ಯನೇ ಮಾಡಿದೆ ಇಂಥ ಬ್ಯೂಟಿನ ಅವಳ ಮೇಲೆ ನಿಲ್ಸ್ಕೊಳಕ್ಕೆ ಅಂತ ಅರ್ತ್ ಬಗ್ಗೆ ಮತ್ತೆ ಅವ್ರ ಬ್ಯೂಟಿ ಬಗ್ಗೆ ಮಾತಾಡ್ಕೊಂತಾರೆ. ಇದು ಸಹ ರೋಮಿಯೋ ಜೂಲಿಯಟ್ ಬಗ್ಗೆ ಹೇಳೋದು. ಅವಳಂತರ ಸ್ನೋ ಡೌ ತರ ಕಾಣಿಸ್ಕೊಂಡಿದ್ದಾಳೆ, ಅವಳ ಸುತ್ತಲೂ ಎಷ್ಟು ಕಾಗೆಗಳಿದ್ದಾವೆ, ಆದರೂ ಅದನ್ನೆಲ್ಲ ಮೀರಿ ಅವಳು ಮಾತ್ರ ಒಂಥರ ವೈಟ್ ಬ್ಯೂಟಾಗಿ ಒಂಥರ ಡೌ ಥರ ಕಾಣಿಸ್ಕೊತಿದ್ದಾಳೆ. ಡೌ ಅಂದರೆ ಹುಡುಗನ ಹುಡುಗಿನ ಡೌ ಅನ್ನೋದಲ್ಲ ರೀ, ಈ ಡೌ ಅಂದರೆ ಪಕ್ಷಿ ಅಂತ. ಲೈಕ್ ಅವ್ರ ಸುತ್ತಲೂ ಇರೋ ಹುಡುಗಿರೆಲ್ಲ ಸ್ವಲ್ಪ ಡಾರ್ಕ್ ಆಗಿ ಕಾಗೆಗಳ ಥರ ಕಾಣಿಸ್ತಿದ್ರಂತೆ, ಅದರಲ್ಲಿ ಇವಳೊಬ್ಳೆ ಒಂಥರ ಸ್ನೋ ವಿ ಡೌ ಥರ ಬೆಳ್ಳಕ್ಕೆ ಬೆಣ್ಣೆ ಥರ ಕಾಣಿಸ್ಕೊತಿದ್ಲು ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ಇದು ಸಹ ರೋಮಿಯೋ ಜೂಲಿಯಟ್ ಬಗ್ಗೆ ಹೇಳೋದು. ರೋಮಿಯೋ ತಿರ್ಗಾ ಏನು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಜೂಲಿಯಟ್ ಬಗ್ಗೆ, ಲೈಕ್ ಅವಳ ಜೊತೆ ಡ್ಯಾನ್ಸ್ ಆಡೋ ಒಂದು ಚಿಕ್ಕ ಚಾನ್ಸ್ ಸಿಕ್ಕಿದ್ರು, ಅಟ್ಲೀಸ್ಟ್ ಅವಳ ಕೈನ ನಾನು ಸ್ವಲ್ಪ ಮುಟ್ಟಿದ್ರೂ ಸಾಕು, ಇಲ್ಲ ಅವಳ ದೇಹನ ನಾನು ಒಂದು ಸ್ವಲ್ಪ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನನ್ನ ರೂಡ್ ಹ್ಯಾಂಡ್ ಇದೆ ಅಲ್ವಾ, ಅದು ನನಗೆ ಎಷ್ಟೋ ಪುಣ್ಯ ಮಾಡ್ಕೊಳ್ಳೋ ಅಷ್ಟು ಬ್ಲೆಸ್ಡ್ ಆಗಿರೋ ಫೀಲ್ ಮಾಡ್ತೀನಿ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ಲೈಕ್ ಅವ್ರ ಲವ್ನ ಹಂಗಾದ ಎಕ್ಸ್ಪ್ರೆಸ್ ಮಾಡ್ಕೊತಿದ್ರೆ, ಆ ಹುಡುಗಿ ಮಸ್ತಿದ್ದಾಳೆ ಮಗ, ಅವಳನ್ನೇನಾದರೂ ನಾನು ಪಟಾಯಿಸ್ಕೊಂಡ್ರೆ ನನ್ನ ಲೈಫ್ ಚಿಂದಿ ಚಿತ್ರನ ಮಗ ಅಂತೆಲ್ಲ ಹೇಳ್ತಾರೆ ಗೊತ್ತಾ. ಆ ಥರ ಆ ಕಾಲದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಥರ ಎಲ್ಲ ರೋಮಿಯೋ ಜೂಲಿಯಟ್ ಐ ಮೀನ್ ರೋಮಿಯೋನ ಇಟ್ಟು ಜೂಲಿಯಟ್ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇವತ್ತವರೆಗೂ ನನ್ನ ಹಾರ್ಟ್ ಬಂದು ಎಷ್ಟೋ ಪೀಪಲೆಲ್ಲ ಮಾಡಿರ್ಬೋದು, ಆದರೆ ಐ ಸ್ವ್ಯಾರ್ ಬಟ್ ಇಷ್ಟು ಟ್ರೂ ಬ್ಯೂಟಿನ ನಾನು ಈ ನೈಟ್ವರೆಗೂ ಯಾವತ್ತೂ ನನ್ನ ಲೈಫಲ್ಲಿ ನಾನು ನೋಡೇ ಇರಲಿಲ್ಲ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ಇದು ಸಹ ರೋಮಿಯೋ ಜೂಲಿಯಟ್ ಬಗ್ಗೆನೇ ಹೇಳೋದು. ಇಷ್ಟು ಏನೆಲ್ಲ ಆಯ್ತಂದರೆ, ಲೈಕ್ ಅವರು ಜೂಲಿಯಟ್ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿರ್ತಾರೆ, ಅದರಲ್ಲಿ ಕಳ್ಳತನೇ ನಮ್ಮ ರೋಮಿಯೋ ಹೋಗ್ಬಿಟ್ಟು ನೋಡಿರ್ತಾನೆ. ಅಲ್ಲಿ ಜೂಲಿಯಟ್ನ ನೋಡ್ಬೇಕಾದ್ರೆ ಅವ್ನ ಮನಸ್ಸಲ್ಲಿ ಏನೆಲ್ಲ ಅನ್ನಿಸ್ತು ಅದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಸೀನ್ ಎಲ್ಲಿ ಶುರುವಾಗತ್ತೆ ಅಂದರೆ, ಅಲ್ಲಿ ಬಂದು ಹೋಗ್ತಾರೆ, ಅದ್ರ ಮೇಲೆ ಒಂದು ಸ್ವಲ್ಪ ಕಿತಾಪತಿ ಕೆಲಸ ಎಲ್ಲ ಆಗುತ್ತೆ, ಅದೆಲ್ಲ ಆದಮೇಲೆ ಯಾರನ್ನೋ ಒಬ್ಬರನ್ನ ಕೊಂದಿದ್ದಾರೆ ಅಂತ ರೋಮಿಯೋನ ಈ ವೆರೋನೋ ಸಿಟಿ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ ಥರ ಡಿಸೈಡ್ ಮಾಡಿರ್ಬೇಕಾದ್ರೆ ಜೂಲಿಯಟ್ ರೋಮಿಯೋನ ಎಷ್ಟು ಮಿಸ್ ಮಾಡ್ಕೊಂಡಿದ್ರು. ಇದೆಲ್ಲ ಲೈಕ್ ಲವ್ವೆಲ್ಲ ಆದಮೇಲೆ ಅವರು ರೋಮಿಯೋನ ಇನ್ನು ಮುಂದೆ ನಾವು ನೋಡೋಕ್ಕೆ ಆಗಲ್ಲ ಮತ್ತು ನಾವು ಹೆಂಗಿರ್ಬೋದು ಅಂತೆಲ್ಲ ಮಿಸ್ ಮಾಡ್ಕೊತಾರೆ ಗೊತ್ತಾ. ಆ ಟೈಮಲ್ಲಿ ಏನೆಲ್ಲ ಜೂಲಿಯಟ್ ಅವರು ಎಕ್ಸ್ಪ್ರೆಸ್ ಮಾಡ್ಕೊತಿದ್ದಾರಂತ ಇವಾಗ ನೋಡೋಣ. ಇದು ಬಂದು ಆ್ಯಕ್ಟ್ 3 ಮತ್ತು ಸೀನ್ 2 ಇದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರು ಯಾವಾಗೆಲ್ಲ ಲೈಕ್ ರೂಮಿನ ಮಿಸ್ ಮಾಡ್ಕೊತಾರೋ ಅವಾಗೆಲ್ಲ ಅವ್ರ ರೂಮ್ ಮೇತ್ ಆಚೆ ಬಂದು ಅವ್ರ ಬಾಲ್ಕನಿ ಇರುತ್ತೆ ಅಲ್ವಾ, ಅಲ್ಲಿ ನಿಂತ್ಕೊಂಡು ರೋಮಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅವಾಗ ಅವರು ಸ್ಕೈನ ನೋಡಿ ಹೇಳ್ತಾರೆ, ನೀನು ಬೇಗ ಕತ್ಲೆ ಆಗು, ಅವಾಗ ತಾನೇ ನನ್ನ ರೋಮಿಯೋ ನನ್ನ ನೋಡೋಕ್ಕೆ ಬರ್ತಾನೆ ಅಂತ ಸ್ಕೈ ಹತ್ರ ಪ್ಲೀಸ್ ಮಾಡ್ಕೊತಿರ್ತಾರೆ. ಅವಾಗ ಜೂಲಿಯಟ್ ಹೇಳೋ ಎಕ್ಸಾಕ್ಟ್ ಮಾತು ಏನಂದರೆ, ನೈಟ್ ಬೇಗ ಬಾ, ನನ್ನ ರೋಮಿಯೋ ಬೇಗ ಬರ್ತಾನೆ, ಈ ಡೇ ಅಂತೂ ನನಗೆ ಬೇಡವೇ ಬೇಡ, ನನ್ನ ಡೇ ಏನೇ ಇದ್ರೂ ನೈಟಲ್ಲಿ ಮಾತ್ರ, ಅದು ನನ್ನ ರೋಮಿಯೋ ಜೊತೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ನನ್ನ ರೋಮಿಯೋ ಇವಾಗ ಈ ನೈಟಲ್ಲಿ ಏನಾದರೂ ಬಂದರೆ ಹೇಗಿರ್ತಾನೆ ಗೊತ್ತಾ, ಈ ನೈಟಿಗೆ ಏನೋ ವಿಂಗ್ಸ್ ಕೊಟ್ಟಂಗಿರತ್ತೆ, ಮತ್ತು ಅವನೇನೋ ನ್ಯೂ ಸ್ನೋ ಥರ ಕಾಣಿಸ್ಕೊತಾನೆ, ಅವಾಗ ತಾನೇ ಬಂದಿರತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ನೋ, ಅಷ್ಟು ಪ್ಯೂರ್ ಆಗಿರ್ತಾನೆ, ಅಷ್ಟು ವೈಟ್ ಆಗಿರ್ತಾನೆ, ಅಷ್ಟು ಚಾರ್ಮಿಂಗ್ ಆಗಿ ನನಗೆ ಕಾಣಿಸ್ಕೊತಾನೆ ಅಂತ ಇವರು ರೋಮಿಯೋ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ನಾನೇನಾದರೂ ಸತ್ತೋದ್ರೆ, ಇಲ್ಲ ನಾವೇನಾದರೂ ಸತ್ತೋದ್ರೆ, ಅವಾಗ ಅವನ್ನ ತಗೊಂಡು ನೀನು ಕಟ್ ಮಾಡಿ ಪುಟ್ ಪುಟಾಣಿ ಸ್ಟಾರ್ಸ್ ಮಾಡ್ಕೊ, ಅವಾಗ ನೀನು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊತೀಯ, ನನ್ನ ರೋಮಿಯೋ ಅಷ್ಟು ಚೆನ್ನಾಗಿರ್ತಾನೆ ಅಂತ ನೈಟ್ ಹತ್ರ ಮಾತಾಡ್ತಿರ್ತಾರೆ. ಆ ಥರ ಕಟ್ ಮಾಡಿ ನೀನು ಪುಟ್ ಪುಟಾಣಿ ನಕ್ಷತ್ರಗಳು ಮಾಡ್ಕೊಂಡ್ಮೇಲೆ ನಿನ್ನ ನೈಟ್ ಹೇಗಿರುತ್ತೆ ಗೊತ್ತಾ, ಯಾರು ಭೂಮಿ ಮೇಲೆ ಇರೋದು ಬೇಡ, ನಾನು ಬೇಕಾದ್ರೆ ಸ್ಕೈ ಹತ್ರನೇ ಇರ್ತೀನಿ, ಅಷ್ಟು ಹೆವನ್ ಥರ ಕಾಣಿಸುತ್ತೆ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ಆ ಥರ ನೀನು ಮಾಡ್ಕೊಂಡ್ಮೇಲೆ ನನ್ನ ರೋಮಿಯೋ ನೈಟಲ್ಲಿ ಬಂದು ಸ್ಟಾರ್ಸ್ ಆಗಿರ್ತಾನೆ, ಅವಾಗ ಎಲ್ಲರೂ ಪ್ರೇ ಮಾಡ್ಕೊತಾರೆ, ಸನ್ ನಮಗೆ ಬರೋದು ಬೇಡ, ಈ ಕತ್ಲೆ ಹಾಗೆ ಉಳ್ಕೋಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಕೈ ಅಂತ ಹೇಳ್ಕೊತಾರೆ, ಬೇಡ್ಕೊತಾರೆ ಅಂತ ನೈಟ್ ಹತ್ರ ಜೂಲಿಯಟ್ ಅವರು ಮಾತಾಡ್ಕೊಂಡಿರ್ತಾರೆ.
ಸೊ ಇಷ್ಟೇ ರೀ, ಬೇರೆ ಏನು ಸ್ಟೋರೀಸ್ ಇಲ್ಲ ಇದರಲ್ಲಿ. ಲೈಕ್ ಆಸ್ ಐ ಸೆಡ್ ಬಿಫೋರ್, ರೋಮಿಯೋ ಜೂಲಿಯೆಟ್ ಅನ್ನೋದು ಬಂದು ತುಂಬ ದೊಡ್ಡ ಸ್ಟೋರಿನೇ ಆಗಿರುತ್ತೆ. ಅದರಲ್ಲಿ ನಾವು ಇದು ಜಸ್ಟ್ ಟೂ ಪಾರ್ಟ್ಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ ಸೆಕೆಂಡ್ ಪಿಯೂಸಲ್ಲಿ ನೋಡ್ಕೊತಿದ್ದೀವಿ. ಇದರಲ್ಲಿ ನಿಮಗೇನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಬೇಕು ಅಂದರೆ ಅದೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿರ್ತೀನಿ. ಮಿಸ್ ಮಾಡಿದ್ರೆ ಒಂದ್ಸರಿ ಅಲ್ಲಿ ಚೆಕ್ ಮಾಡಿ ನೋಡಿ, ಬಿಕಾಸ್ ವಿಡಿಯೋ ಹಾಕಿದ ತಕ್ಷಣ ಅಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ನೋಟ್ಸ್ ಸಿಕ್ಬಿಟ್ಟಿರತ್ತೆ. ನೋ ನೀಡ್ ಟು ವೆರಿ. ಅವ್ರು ನಿಮಗೇನಾದರೂ ಬೇರೆ ಕ್ವೆಶನ್ಸ್ ಆರ್ ಕ್ವೈರೀಸ್ ಇದ್ದರೆ ಫಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಆರ್ ಜೆ ಅಂಗಡಿ ವರ್ಕಾಡಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದ್ರ ಬೆಲ್ ಹಾಕೊಂಡು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ತಕ್ಷಣ ನಿಮಗೆ ಬೇರೆ ಸಬ್ಜೆಕ್ಟ್ ಆರ್ ಇದೇ ಸೆಕೆಂಡ್ ಪಿಯೂಲ್ ಬ್ಯಾಲೆನ್ಸ್ ಏನೆಲ್ಲ ಇದೆಯೋ ಅದೆಲ್ಲ ನಿಮಗೆ ಫಟಾಫಟ್ ಬರ್ತಾ ಇರತ್ತೆ. ಸೊ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.